ಪ್ರಜ್ವಲ್ ರೇವಣ್ಣ ಅವರು ಲ್ಯಾಂಡ್ ಆಗಿದ್ದಾರೆ. ಇಮಿಡಿಯೇಟ್ ಆಗಿ ಎಸ್ ಐ ಟಿ ಆಫೀಸರ್ಸ್ ಅವ್ರನ್ನ ಕಸ್ಟಡಿಗೆ ತಗೊಂಡು ಅರೆಸ್ಟ್ ಮಾಡಿದ್ದಾರೆ. ಎಸ್ ಐ ಟಿ ಆಫೀಸ್ ಹೆಡ್ ಕ್ವಾರ್ಟರ್ಸ್ ಕರ್ಕೊಂಡು ಹೋಗಿದ್ದಾರೆ. ಶ್ರೀ ಪ್ರಜ್ವಲ್ ರೇವಣ್ಣ ಅವರು ನಿನ್ನೆ ದಿವಸ ನಿನ್ನೆ ರಾತ್ರಿ ಸುಮಾರು 12:50 ಜರ್ಮನಿಯಿಂದ ಮ್ಯೂನಿಕ್ಕಿಂದ ಬಂದಿದ್ದಾರೆ. ಅವರನ್ನ ಎಸ್ ಐ ಟಿ ಅವರು ಮೊದಲೇ ವಾರಂಟ್ ಇಶ್ಯೂ ಆಗಿತ್ತು, ಅದರ ಪ್ರಕಾರ ಅವರನ್ನ ಅರೆಸ್ಟ್ ಮಾಡಿ ಅವರ ಕಸ್ಟಡಿ ತಗೊಂಡಿದ್ದಾರೆ. ಮತ್ತು ಮುಂದಿನ ಪ್ರೊಸೀಜರ್ಸ್ ಏನಿದೆ, ಕಾನೂನಾತ್ಮಕವಾಗಿ ಏನು ಮಾಡಬೇಕು ಅದನ್ನ ಇವತ್ತು ಅವರು ಮಾಡ್ತಾರೆ ಅಂತ ಅಂದ್ಕೊಂಡಿದ್ದೀನಿ. ಯಾಕಂದ್ರೆ ನಾನು ಇನ್ನೂ ಕೂಡ ನಮ್ಮ ಅಧಿಕಾರಿಗಳ ಜೊತೆ ಅದನ್ನು ಚರ್ಚೆ ಮಾಡಿಲ್ಲ. ನಿನ್ನೆ ನಾನು ಶಿವಮೊಗ್ಗಕ್ಕೆ ಹೋಗಿದ್ದೆ, ಅಲ್ಲಿ ಚಂದ್ರಶೇಖರನ್ ಅವರು ಏನು ಆತ್ಮಹತ್ಯೆ ಮಾಡ್ಕೊಂಡಿದ್ದರು, ಅವರ ಕುಟುಂಬಕ್ಕೆ ಸಾಂತ್ವನ ಹೇಳೋದಕ್ಕೆ ಹೋಗಿದ್ದೆ. ಹಾಗಾಗಿ ತಡವಾಗಿ ನಾನು ಕೂಡ ತಡವಾಗಿ ಬಂದೆ. ನಾನು ನಮ್ಮ ಅಧಿಕಾರಿಗಳ ಜೊತೆ ಅದನ್ನು ಚರ್ಚೆ ಮಾಡಿದ್ದೀನಿ. ಇಷ್ಟೇ ಗೊತ್ತಿರ್ತಕ್ಕಂಥದ್ದು, ಅವ್ರು ಬಂದಿದ್ದಾರೆ, ಅವರನ್ನು ಬಂಧಿಸಿದ್ದಾರೆ, ಅವರನ್ನು ಕಾನೂನಿನ ಪ್ರಕಾರ ಏನು ಕ್ರಮ ತಗೊಳ್ಬೇಕು, ಅವರಿಗೆ ಮೆಡಿಕಲ್ ಎಕ್ಸಾಮ್ ಮಾಡಿ ಅವರನ್ನು ಜುಡಿಷಿಯಲ್ ಊರಿಗೆ ಪ್ರೆಸೆಂಟ್ ಮಾಡಿ ಅದೆಲ್ಲ ಮಾಡ್ತಕ್ಕಂಥ ಪ್ರೊಸೀಜರ್ ಏನಿದೆ ಅದನ್ನು ಅವರು ಮಾಡ್ತಾರೆ. ಅದಾದಮೇಲೆ ಮುಂದೆ ಏನು ಅವರು ಪ್ರೊಸೀಜರು, ಅವರನ್ನು ಪ್ರಶ್ನೆ ಮಾಡ್ತಕ್ಕಂಥದ್ದು ಮತ್ತೆಲ್ಲ ಆ ಪ್ರೊಸೀಜರ್ಗಳನ್ನ ಮುಂದೆ ಮಾಡ್ತಾರೆ. ಈಗ ಸಾಕಷ್ಟು ಸಂತ್ರಸ್ತೆಯರಿದ್ರು, ಇವರು ಅರೆಸ್ಟ್ ಆಗದಿರೋ ಕಾರಣಕ್ಕಾಗಿ ಕೆಲವು ಮುಂದೆ ಬಂದಿಲ್ಲ ಅಂತದ್ದು ಇದೆ. ಈಗ ಅರೆಸ್ಟ್ ಆಗಿರೋದ್ರಿಂದ ತಾವೇನೋ ಮನವಿ ಮಾಡ್ಕೊಳ್ತೀರಾ ಸರ್? ಇಲ್ಲ, ನಾವು ಮೊದಲೇ ಹೇಳಿದ್ದೀವಿ, ಯಾರು ಯಾರಿಗೆ ತೊಂದರೆ ಆಗಿದೆ ಅವರು ಬಂದು ಕಂಪ್ಲೇಂಟ್ಸ್ ಕೊಡ್ಬೋದು ಪೊಲೀಸ್ನವ್ರ ಮುಂದೆ ಅಥವಾ ಎಸ್ ಐ ಟಿ ಮುಂದೆ ಬಂದು ಹೇಳ್ಬೋದು ಅಂತ ಮೊದಲೇ ಹೇಳಿದ್ದೇವೆ. ಅವರಿಗೆಲ್ಲ ರೀತಿಯ ನಾವು ರಕ್ಷಣೆ ಕೊಡ್ತೇವೆ ಅಂತಲೂ ಕೂಡ ಹೇಳಿದ್ದೇವೆ. ಅದು ಮುಂದೆ ಯಾವ ರೀತಿ ಬೆಳವಣಿಗೆ ಆಗುತ್ತೆ ಕಾತು ನೋಡಬೇಕು. ಇಲ್ಲ, ನಾನದನ್ನ ತಿಳ್ಕೊಳ್ಳೋಕ್ ಪ್ರಯತ್ನ ಮಾಡಿಲ್ಲ. ಅವರು ಕೆಲವು ವಿಷಯಗಳನ್ನ ಅವರು ಗೌಪ್ಯವಾಗಿ ಇಟ್ಕೊಳ್ತಾರೆ, ಅದಕ್ಕಾಗಿ ನಾನು ಹೆಚ್ಚಿಗೆ ಪ್ರೋಬ್ ಮಾಡೋದಕ್ಕೆ ಹೋಗೋದಿಲ್ಲ. ನಾವು ಬಂಧನ ಪ್ರಕ್ರಿಯೆ ಸಹಕಾರ ಕೊಟ್ಟಿದ್ದಾರೆ ಸರ್? ಗೊತ್ತಿಲ್ಲ ನಿಮಗೆ ಸರ್, ಅವ್ರು ಬಂಧಿಸಿದ್ದಾರೆ ಅಂತ ಅಷ್ಟೇ ಗೊತ್ತು. ಅವ್ರು ಸಹಕಾರ ಕೊಟ್ಟಿದ್ದಾರೆ, ಸ್ವಾಭಾವಿಕವಾಗಿ ಕೊಡ್ಲೇಬೇಕಾಗುತ್ತೆ, ಕೊಟ್ಟಿದ್ದಾರೆ ಅಂತ ಅನ್ಕೊಂಡಿದ್ದೀನಿ. ಯಾಕಂದ್ರೆ ಅವರು ಇಮಿಗ್ರೇಷನ್ ಮೂಲಕ ಇಮಿಗ್ರೇಷನ್ ಪೇಪರ್ಸ್ ಎಲ್ಲ ಕ್ಲಿಯರ್ ಮಾಡಿ ಆ ನಂತರ ಹೊರಗಡೆ ಬರಬೇಕಲ್ಲ. ಅವರು ಡಿಪ್ಲೊಮ್ಯಾಟಿಕ್ ಪಾಸ್ಪೋರ್ಟ್ ಇರೋದ್ರಿಂದ ಕೆಲವು ಸರಳವಾಗಿ ಆಗ್ತವೆ. ಆದ್ರಿಂದ ಅದನ್ನೆಲ್ಲ ಮುಗಿಸಿ ಅವರು ಬಂಧನಕ್ಕೆ ಒಳಪಡಿಸಿದ್ದಾರೆ. ನಾಶ ಮಾಡಿದ್ದಾರೆ ಅಂತ ಸರ್, ಮೊಬೈಲ್ ಎಲ್ಲ ನಾಶ ಮಾಡಿದ್ದಾರೆ, ಸಾಕ್ಷಾತ್ ಕಳೆದೋಗಿದೆ ಅಂತ ಹೇಳ್ತಿದ್ದಾರೆ ಅಂತ ಸರ್? ಗೊತ್ತಿಲ್ಲ, ಅದೆಲ್ಲ ನನಗೆ ಅವರು ಎಸ್ ಐ ಟಿ ನವರು ಆ ಮಾತು ಹೇಳಿದ್ರೆ ನಾವು ಒಪ್ಪೋದು. ಬೇರೆ ಬೇರೆ ಸೋರ್ಸಸ್ ಇಂದ ಆ ರೀತಿ ಬಂದ್ರೆ ಅದನ್ನ ನಾವು ನಂಬಕ್ಕಾಗೋದಿಲ್ಲ. ಬಂಧನ ಪ್ರಕ್ರಿಯೆ ವಿಳಂಬ ಆಗಿದ್ದಕ್ಕೆ ಈ ತರ ಬಂಧನ ಪ್ರಕ್ರಿಯೆ ನಮ್ಮ ದೇಶದಲ್ಲೇ ಇದ್ರೆ, ನಮ್ಮ ರಾಜ್ಯದಲ್ಲಿದ್ರೆ, ನಮ್ಮ ದೇಶದಲ್ಲಿ ಯಾವುದೇ ರಾಜ್ಯದಲ್ಲಿ ಇದ್ರೂ ಕೂಡ ನಮ್ಮ ಟೀಮ್ನ ಕಳಿಸಿ ಅವ್ರನ್ನ ಸೆಕ್ಯೂರ್ ಮಾಡ್ಬೋದಿತ್ತು. ಹೊರದೇಶದಲ್ಲಿ ಇದ್ದ ಕಾರಣಕ್ಕಾಗಿ ಅದಕ್ಕೆ ಆದಂತ ಪ್ರೊಸೀಜರ್ಸ್ ಇದೆ. ನಾವು ಯಾರೋ 4 ಜನ ಇಲ್ಲಿಂದ ಇನ್ಸ್ಪೆಕ್ಟರ್ಗಳನ್ನೋ ಅಥವಾ ಸೀನಿಯರ್ ಆಫೀಸರ್ಸ್ನೋ ಕಳಿಸ್ಬಿಟ್ಟು ಅಲ್ಲಿಂದ ತಾಕೋಬಂದ್ರಿ ಅಂತ ಹೇಳಕ್ ಆಗೋದಿಲ್ಲ, ಅವೆಲ್ಲ ಮಾಡಕ್ ಬರೋದಿಲ್ಲ. ಇಂಟರ್ನ್ಯಾಷನಲ್ ಟ್ರೀಟೀಸ್ ಇರ್ತವೆ ಬೇರೆ ನಮ್ಮ ದೇಶಕ್ಕೂ ಬೇರೆ ದೇಶಕ್ಕೂ, ಅದನ್ನೆಲ್ಲ ಫಾಲೋ ಮಾಡಬೇಕಾಗ್ತದೆ. ಹಾಗಾಗಿ ನಾವು CBI ಮೂಲಕ ಅವರಿಗೆ ಇಂಟರ್ಪೋಲ್ನವ್ರಿಗೆ ಹೇಳಿ ಬ್ಲೂ ಕಾರ್ನರ್ ನೋಟಿಸ್ ಇಶ್ಯೂ ಮಾಡಿಸಿ ಆ ಪ್ರೊಸೀಜರ್ಸ್ ಎಲ್ಲ ಮಾಡಿದ್ದಾರೆ. ಅವರು ಅದೆಲ್ಲ ಗೊತ್ತಾಗಿ ಆಮೇಲೆ 31ಕ್ಕೆ ಒಂದು ವೇಳೆ ಅವರು ರಿಸಲ್ಟು ಬೇರೆ ರೀತಿಯಲ್ಲಿ ಆದರೆ ಆ ಪಾಸ್ಪೋರ್ಟ್ ಕೂಡ ವಿತ್ಡ್ರಾ ಆಗುತ್ತೆ, ಯಾವುದು ಡಿಪ್ಲೊಮ್ಯಾಟಿಕ್ ಪಾಸ್ಪೋರ್ಟ್, ಆವಾಗ ಸ್ವಾಭಾವಿಕವಾಗಿ ಬರಬೇಕಾಗುತ್ತೆ. ಅದನ್ನೆಲ್ಲ ಅರ್ಥಕೊಂಡು ಬಹುಶಃ ಅವರು ನಾನು ಸರೆಂಡರ್ ಆಗ್ತೀನಿ 31ನೇ ತಾರೀಕು ಅಂತ ಹೇಳಿದ್ರು ಅಂತ ಅನಿಸುತ್ತೆ. ಬಂದಿದ್ದಾರೆ, ಬಂದಿರೋದ್ರಿಂದ ನಿಜವಾಗೂ ಎಸ್ ಐ ಟಿನವರಿಗೆ ಅನುಕೂಲ ಆಗುತ್ತೆ ಇನ್ವೆಸ್ಟಿಗೇಷನ್ ಮಾಡೋದು. ಸರ್, ಈಗ KR ನಗರ ಸಂತ್ರಸ್ತೆ ಕಿಡ್ನಾಪ್ ಕೇಸಲ್ಲಿ ಸಾರಾ ಮಹೇಶ್ ಅವರ ಕೈವಾಡ ಇದೆ ಅನ್ನುವಂತಹದ್ದು, ಅವರು ಆ ಒಂದು ವಿಚಾರವನ್ನ ರಿಟ್ ರಿಮ್ಯಾಂಡ್ ಅರ್ಜಿಯಲ್ಲಿ SIT ಅಧಿಕಾರಿಗಳು ತಿಳಿಸಿದ್ದಾರೆ ಅನ್ನೋದನ್ನು ನಮೂದಿಸಿದ್ದಾರೆ ಸರ್ ಅವರು. ಇಲ್ಲ, ನನಗೆ ಅದೇನು ಗೊತ್ತಿಲ್ಲ, ನಾನು ಕೂಡ ಮಾಧ್ಯಮದಲ್ಲೇ ನೋಡಿದೆ. ನಾನು ಸಾರಾ ಮಹೇಶ್ ಮೊದಲನೇ ಬಾರಿಗೆ ಸಾರಾ ಮಹೇಶ್ ಅವರ ಹೆಸರು ಬಂದಿದ್ರು, ಅದ್ರ ಬಗ್ಗೆ ನನಗೆ ಹೆಚ್ಚು ಮಾಹಿತಿ ಇಲ್ಲ, ತಿಳ್ಕೊಳ್ತೀನಿ. ಸರ್, ನಿನ್ನೆ ಡಿ ಕೆ ಶಿವಕುಮಾರ್ ಅವರು ಒಂದು ಗಂಭೀರ ಆರೋಪ ಮಾಡಿದ್ದಾರೆ, ಸರ್ಕಾರವನ್ನ ಬೀಳ್ಸೋಕೆ ಕಟ್ಟಕ ತರೋಕೆ ಯಾಗ ಮಾಡ್ತಾ ಇದಾರೆ ಕೇರಳದಲ್ಲಿ ಹೇಳುವಂತ. ಹಲೋ,
ಇಲ್ಲ ನಮ್ಗೆ ಯಾಗ ಮಾಡೋದ್ರಿಂದ ಸರ್ಕಾರ ಬೀಳೋದು, ಯಾಗ ಮಾಡೋದ್ರಿಂದ ಸರ್ಕಾರ ಬರೋದು ಆದ್ರೆ ಬಹಳ ಜನ ಯಾಗನೇ ಮಾಡ್ಕೊಂಡು ಕೂತಿರ್ಬೇಕಷ್ಟೇ. ಬ್ಲಾಕ್ ಮ್ಯೂಸಿಕ್ ಮೂಲಕ ಖಂಡಕ ನನಗೆ ಗೊತ್ತಿಲ್ಲ, ಶಿವಕುಮಾರ್ ಅವರಿಗೆ ಮಾಹಿತಿ ಇದೆ, ಅವ್ರು ಹೇಳಿದ್ದಾರೆ, ಅದನ್ನ ಗೌರವಿಸಬೇಕು. ನನಗೆ ಅದು ಗೊತ್ತಿಲ್ಲ. ಸರ್ ಇನ್ನು ಸರ್, ಅದು ಚಂದ್ರಶೇಖರ್ ಅವರ ಆತ್ಮಹತ್ಯೆ ಪ್ರಕರಣದ ವಿಚಾರವಾಗಿ ಸಿಬಿಐಗೆ ಕೊಡಬೇಕಂತ ಬ್ಯಾಂಕ್ನವರು ಪತ್ರ ಬರೆದಿದ್ದಾರೆ, ಸಿಬಿಐ ದೂರು ಕೊಟ್ಟಿದ್ದಾರೆ ಅಂತ ಸರ್. ಸಿ ಒಂದು ವೇಳೆ 3 ಕೋಟಿ ಮೇಲೆ ಹಗರಣಗಳಾದಾಗ ಸಿಬಿಐಗೆ ಕೊಡ್ತಾರೆ ಅಂತ ಹೇಳಿ ಒಂದು ಪ್ರೊಸೀಜರ್ ಇದೆ, ಅದು ಮುಂದೆ ಯಾವ ರೀತಿ ಆಗುತ್ತೆ ನೋಡಬೇಕು. ನಾವು ಈಗ ಸಿಐಡಿನವರು ಇನ್ವೆಸ್ಟಿಗೇಷನ್ ಪ್ರಾರಂಭ ಮಾಡಿದ್ದಾರೆ, ಅದು ನಡೀತಾ ಇದೆ. ಎಲ್ಲಿ ಅವರೇನೇನು ಡೆತ್ ನೋಟ್ನಲ್ಲಿ ಹೇಳಿದ್ದಾರೆ ಅಥವಾ ಎಲ್ಲೆಲ್ಲಿ ಹಣ ಟ್ರಾನ್ಸ್ಫರ್ ಆಗಿದೆ ಅದನ್ನೆಲ್ಲವನ್ನು ಕೂಡ ಈಗಾಗಲೇ ಅವರು ತನಿಖೆ ಮಾಡ್ತಿದ್ದಾರೆ. ಅದು ಒಂದು ವೇಳೆ ಸಿಬಿಐನವರು ಪ್ರೊಸೀಜರಲ್ಲಿ 3 ಕೋಟಿ ಮೇಲೆ ಇದ್ರೆ ಸಿಬಿಐ ಇಂಟರ್ಫೇರ್ ಆಗುತ್ತೆ ಅಂತ ಏನಾದರೂ ಇದ್ರೆ ಅದು ಅವರು ಆನಂತರ ನೋಡೋಣ. ಇಲ್ಲ, ನಾವಾಗ ನಾವು ಮಾಡಕ್ ಹೋಗೋದಿಲ್ಲ. ಸಿಐಡಿನವರು ಮಾಡ್ತಾರೆ, ಮಾಡಿ ಇನ್ವೆಸ್ಟಿಗೇಷನ್ ಮಾಡ್ತಾರೆ. ಇಲ್ಲ, ಎರಡೆರಡು ತನಿಖೆ ಆಗೋದಿಲ್ಲ, ಟ್ರಾನ್ಸ್ಫರ್ ಆಗುತ್ತೆ. ಅಂತ ಸಂದರ್ಭ ಬಂದ್ರೆ ಸಿಐಡಿ ಇಂದ ಟ್ರಾನ್ಸ್ಫರ್ ಮಾಡ್ಬೇಕಾಗುತ್ತೆ. ಮಾಡ್ಲಿ, ಅವರು ಅವ್ರು ಮಾಡ್ತಾರೆ, ವಿರೋಧ ಪಕ್ಷದವರು ಆ ತೀರ್ಮಾನಗಳೆಲ್ಲ ಮಾಡ್ಬೇಕು. ಅವ್ರ ಪ್ರತಿಭಟನೆ ಮಾಡೋದು, ಗಡುವು ಕೊಡೋದು, ಅದೆಲ್ಲ ಅವ್ರ ಹಕ್ಕು, ಅದನ್ನ ಮಾಡ್ತಾರೆ. ಆದ್ರೆ ನಾವು ಸರ್ಕಾರದಲ್ಲಿ ನಮ್ಗೆ ಆದಂತ ಜವಾಬ್ದಾರಿ ಇದೆ. ಈಗ ನಾವು ಅದೇ ರೀತಿ ಇದನ್ನು ಕೂಡ ತನಿಖೆ ಮಾಡಬೇಕು. ಇಲ್ಲ, ನಾವು ವರ್ಗಾವಣೆ ಮಾಡೋ ವಿಚಾರ ಅಲ್ಲ, ಅದು ಆ ಸಂದರ್ಭ ಬಂದಾಗ ಸಿಎಂ ಚರ್ಚೆ ಮಾಡೇ ಮಾಡ್ಬೇಕು, ಚೀಫ್ ಮಿನಿಸ್ಟರ್ ಜೊತೆ ಚರ್ಚೆ ಮಾಡಲೇಬೇಕು. ಹೌದು, ಯಾಕೆಂದ್ರೆ 187 ಕೋಟಿ ರೂಪಾಯಿ ಹಣ ಸಾರ್ವಜನಿಕರ ಹಣ, ಹಾಗಾಗಿ ಗಂಭೀರವಾಗಿ ತಗೊಳ್ಳೇಬೇಕಿದೆ. ಮುಖ್ಯಮಂತ್ರಿಗಳು ಇದನ್ನ ಬಹಳ ಗಂಭೀರವಾಗಿ ತಗೊಂಡಿದ್ದಾರೆ. ನಿನ್ನೆ ದಿವಸ ನಾನು ಶಿವಮೊಗ್ಗದಲ್ಲಿದ್ದಾಗ ನನಗೆ ಫೋನ್ ಮಾಡಿ ಒಂದು ಇದಕ್ಕೆ ಸಂಬಂಧಪಟ್ಟ ರೀತಿಯಲ್ಲಿ ಒಂದು ಮೀಟಿಂಗ್ ಮಾಡೋಣ ಅಂತಂದ್ರು. ನಾನು ಶಿವಮೊಗ್ಗದಲ್ಲಿದ್ದೀನಿ ಅಂತೇಳಿ ಆಗ ಅವ್ರು ಹೇಳಿದ್ರು, ನಾನೇ ಒಂದು ಮೀಟಿಂಗ್ ಮಾಡಿಬಿಡ್ತೀನಿ ನಿಮ್ಮ ಆಬ್ಸೆನ್ಸಲ್ಲಿ ಅಂತೇಳಿ ಮಾಡಿದ್ದಾರೆ. ಮಾಡಿ ಕೆಲವು ಸೂಚನೆಗಳನ್ನು ಕೂಡ ಅಧಿಕಾರಿಗಳಿಗೆ ಬಹಳ ಗಂಭೀರವಾಗಿ ಕೊಟ್ಟಿದ್ದಾರೆ. ಸರ್, ಪ್ರಾಥಮಿಕ ಮಾಹಿತಿ ಏನಾದ್ರು ಬಂತ ಸರ್ ಸಿಐಡಿ? ಇಲ್ಲ, ಯಾವ್ದು ಇದ್ರ ಬಗ್ಗೆ ಇಲ್ಲ. ಮುಖ್ಯಮಂತ್ರಿಗಳು ತೀರ್ಮಾನ ಮಾಡ್ತಾರೆ. ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ, ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ.